ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಕುಯಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಹೊಸಬರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲನೇ ಪ್ರಶ್ನೆ, 1917 ಚಂಪಾರಣ್ಯ ಸತ್ಯಾಗ್ರಹವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜರುಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬಿಹಾರ್. ಆಪ್ಷನ್ ಎ ಸರಿಯಾದ ಉತ್ತರ. ಈ ಚಂಪಾರಣ್ಯ ಸತ್ಯಾಗ್ರಹವು ಮಹಾತ್ಮ ಗಾಂಧೀಜಿಯವರ ಭಾರತದಲ್ಲಿ ಮೊಟ್ಟ ಮೊದಲ ಸತ್ಯಾಗ್ರಹ ಆಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಾಂಡಿವಾಸ್ ಕದನ. ಆಪ್ಷನ್ ಬಿ ಸರಿಯಾದ ಉತ್ತರ. ಈ ವಾಂಡಿವಾಸ್ ಕದನವು ಬ್ರಿಟಿಷರ ಮತ್ತು ಫ್ರೆಂಚರ ಮಧ್ಯೆ ಜರುಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೆಳಗಾವಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಗಿತ್ತು. ಇದು 1924 ಬೆಳಗಾವಿಯಲ್ಲಿ ಜರುಗಿತ್ತು. ಈ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆ ಹಾಡಿದವರು ಗಂಗೂಬಾಯಿ ಹಾನಗಲ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಹರಿಯಾಣ. ಆಪ್ಷನ್ ಎ ಸರಿಯಾದ ಉತ್ತರ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಅಂದರೆ ಅದು ಕೇರಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಏಕೈಕ ತುರ್ತು ಸಂಖ್ಯೆ 112 ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಏಕೈಕ ತುರ್ತು ಸಂಖ್ಯೆ 112 ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್. ಆಪ್ಷನ್ ಬಿ ಸರಿಯಾದ ಉತ್ತರ. ಹಿಮಾಚಲ್ ಪ್ರದೇಶದ ಒಟ್ಟು 2 ರಾಜಧಾನಿಗಳು ಸಿಮ್ಲಾ ಮತ್ತು ಧರ್ಮಶಾಲಾ. ಇದರ ಪ್ರಸ್ತುತ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ತುಗ್ಲಕ್ ನಾಮ ಬರೆದರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಮೀರ್ ಖುಸ್ರು. ಆಪ್ಷನ್ ಎ ಸರಿಯಾದ ಉತ್ತರ. ಅಮೀರ್ ಖುಸ್ರು ಅವರಿಗೆ ಭಾರತದ ಗಿಳಿ ಅಥವಾ ಭಾರತದ ಗಿಳಿ ಎಂದು ಕರೆದವರು ಯಾರಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಭಾರತದ ಗಿಳಿ ಎಂದು ಅಮೀರ್ ಖುಸ್ರುಗೆ ಕರೆದವರು ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಕೆಂಪು ಮತ್ತು ಹಳದಿ ಕರ್ನಾಟಕ ಧ್ವಜದ ಪರಿಕಲ್ಪನೆ ನೀಡಿದವರು ಯಾರು? ಸ್ನೇಹಿತರೆ ಈ ಪ್ರಶ್ನೆ ತುಂಬ ಬಾರಿ ರಿಪೀಟ್ ಆಗಿದೆ. ಕೆಂಪು ಮತ್ತು ಹಳದಿ ಕರ್ನಾಟಕದ ಧ್ವಜದ ಪರಿಕಲ್ಪನೆ ನೀಡಿದವರು ಯಾರು ಅಂದರೆ ಕೆಂಪು ಮತ್ತು ಹಳದಿ ಬಣ್ಣ ಇದು ಕರ್ನಾಟಕದ ಧ್ವಜದ ಬಣ್ಣ ಆಗಿದೆ. ಇದರ ಪರಿಕಲ್ಪನೆ ನೀಡಿದವರು ಯಾರಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂ ಎ ರಾಮಮೂರ್ತಿ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜನವರಿ 25. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯ ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇಲಿನ ಎಲ್ಲವು. ಆಪ್ಷನ್ ಡಿ ಸರಿಯಾದ ಉತ್ತರ. ಸ್ನೇಹಿತರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಒಟ್ಟು 8 ಭಾಷೆಗಳು, ಅದರಲ್ಲಿ ಸತ್ರಿಯ ಕೂಡ ಸರಿಯಾಗಿದೆ. ಕಥಕ್, ಕೂಚಿಪುಡಿ, ನೆಕ್ಸ್ಟ್ ಭರತನಾಟ್ಯ, ನೆಕ್ಸ್ಟ್ ಕಥಕ್ಕಳಿ, ಮೋಹಿನಿ ಆಟ್ಟಂ ಮತ್ತು ಒಡಿಶಾ ಅಥವಾ ಒಡಿಯಾ ಮತ್ತು ಮಣಿಪುರಿ, ಒಟ್ಟು 8 ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳು. ಈ ಪ್ರಶ್ನೆಗೆ ಸರಿದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ, ಸತ್ರಿಯ, ಕಥಕ್, ಕೂಚಿಪುಡಿ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಈ ಕೆಳಗಿನ ಯಾವ ವರ್ಷದಲ್ಲಿ ಬಾಬರ್ ಈ ಕೆಳಗಿನ ಯಾವ ವರ್ಷದಲ್ಲಿ ಅಕ್ಬರ್ ಅಕ್ಬರ್ ಮತ್ತು ಹೇಮು ಅಕ್ಬರ್ ಮತ್ತು ಹೇಮು ಅವರ ಮಧ್ಯೆ ಎರಡನೇ ಪಾಣಿಪತ್ ಕದನ ಜರುಗಿತ್ತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 1556 1556 ಅಂದರೆ 1556ರಲ್ಲಿ ಅಕ್ಬರ್ ಮತ್ತು ಹೇಮು ಅವರ ಮಧ್ಯೆ ಎರಡನೇ ಪಾಣಿಪತ್ ಕದನ ಜರುಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ ಕಟ್ಟಡ ಯಾವುದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲರ ಕಟ್ಟಡ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹುಮಾಯೂನ್ ಘೋರಿ ಆಪ್ಷನ್ ಡಿ ಸರಿಯಾದ ಉತ್ತರ ಈ ಹುಮಾಯೂನ್ ಮೊಘಲ ಸಾಮ್ರಾಜ್ಯದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದಂಥ ದೊರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಈ ಕೆಳಗಿನವರಲ್ಲಿ ಯಾರಿಗೆ ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಸಮುದ್ರ ಗುಪ್ತ ಈ ಪ್ರಶ್ನೆಗೆ ನೋಡಿ ಸ್ನೇಹಿತರೆ ಈ ಕೆಳಗಿನವರಲ್ಲಿ ಯಾರಿಗೆ ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತಂದರೆ ಸಮುದ್ರಗುಪ್ತ ಅವರಿಗೆ ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ಹಾಗೆ ಕರೆದವರು ವಿ ಎಸ್ ಸ್ಮಿತ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಲೋನಾರ್ ಸರೋವರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಹರಪ್ಪ ಈ ಕೆಳಗಿನ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾವಿ ನದಿ ಆಪ್ಷನ್ ಸಿ ರಾವಿ ನದಿ ಹರಪ್ಪ ಎಂಬ ನಗರವು ಪ್ರಸ್ತುತ ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ ಬ್ಯಾಂಕುಗಳ ಬ್ಯಾಂಕ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಬ್ಯಾಂಕುಗಳ ಬ್ಯಾಂಕ್ ಎಂದು ಈ ಕೆಳಗಿನ ಯಾವುದನ್ನು ಅಥವಾ ಯಾವ ಬ್ಯಾಂಕ್ಗೆ ಕರೆಯಲಾಗುತ್ತೆ ಅಂತೇಳಿ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ